ರೀತಿಯಾಗಿ ಸ್ವಲ್ಪ ಭಯಮರೆತು ಎಲ್ಲರೂ ಜಾಗೃತನನ್ನು ಕೊನೆಯ ಹಂತದಲ್ಲಿ ಎನ್ರೋಲ್ಮೆಂಟ್ ಮೂಲಕ ಸುಮಾರು 8-9 ಸಾವಿರ ಅರ್ಜಿಗಳು ನಮ್ದು ಎನ್ರೋಲ್ಮೆಂಟ್ ಕೊಟ್ಟಿರ್ತಕ್ಕಂಥ ತಿಳಿಸ್ಕೊಂಡು ಇಲ್ಲಾಂದ್ರೆ ನಮ್ಗಿರ್ತಕ್ಕಂತ ಒಂದು ಲಾಸ್ಟ್ ಟೈಮ್ ನಾವು ಒಂದು ಬೆಂಬಲ ನೋಡಿದ್ರೆ 4,000 ಮಕ್ಕಳಿಂದ ನಾನು ಗೆಲ್ಲುವಂತಹ ಸಂದರ್ಭಗಳು ತಿಳಿಸಬೇಕಾಯ್ತು. ಹಾಗಾಗಿ ಅದಕ್ಕೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ, ಇವತ್ತ ಇರುವಂತ ಫಾರ್ಮ್ಗಳು ಲಾಸ್ಟ್ ಅಲ್ಲಿ ಎನ್ರೋಲ್ ಮಾಡೋದಂತಂದ್ರೆ ಆ ಸಂದರ್ಭಗಳು ಕೆಲಸ ರಿಜೆಕ್ಟ್ ಆದ್ರೆ ಅವ್ರು ನಾವು ಏನೂ ಮಾಡಕ್ಕೆ ಸಾಧ್ಯವಾಗಲ್ಲ. ಆದ್ರೆ ಈಗ ಎರಡನೇ ಹಂತದ ಒಂದು ನೋಂದಣಿ ಕಾರ್ಯ ನಡೀತಾ ಇದೆ, ಇವತ್ತೇನಾದ್ರೂ ಒಂದು ಪಂಚಾಯಿತಿ ರಿಜೆಕ್ಟ್ ಆದ್ರೆ ಅದನ್ನು ಮತ್ತೆ ನಾವು ಏನ್ ಮಿಸ್ಟೇಕ್ ಆಗಿದೆ ಅಂತ ನೋಡ್ಬಿಟ್ಟು ಮತ್ತೆ ಎನ್ರೋಲ್ ನಾವು ಮಾಡಿಸಬಹುದು. ಹಾಗಾಗಿ ಆದ್ಮೇಲೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಏನು ಇವ ಎನ್ರೋಲ್ಮೆಂಟ್ ಗೆ ನಿಮ್ಮೆಲ್ಲರ ಸಹಕಾರವನ್ನ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಒಂದು ಫೋಟೋ, ಒಂದು ಅಡ್ರೆಸ್ ಪ್ರೂಫ್, ಒಂದು ಮಾರ್ಕ್ಸ್ ಕಾರ್ಡ್ ಆರ್ ಕಾನ್ವಿಕೇಶನ್ ಈ ರೀತಿಯ ಕೊಟ್ಟು ನಿಮ್ಮ ಒಂದು ಸ್ವಯಂ ದೃಢೀಕರಿಸಿ ಅದನ್ನ ಏನ್ ಜೆರಾಕ್ಸ್ ಕೊಡ್ತೀರಾ ಅದ್ರ ಮೇಲೆ ನಿಮ್ಮ ಸಹಿಯನ್ನು ಮಾಡಿ ನೀವು ಎನ್ರೋಲ್ಮೆಂಟ್ ಮಾಡಿದ್ರೆ 100% ಅದು ಒಂದು ಅರ್ಹತೆಗೆ ಬರ್ತದೆ. ಯಾಕಂದ್ರೆ ಸುಮಾರು ಜನ ಹೇಳ್ತಾರೆ ಬಾಬಾ ಇಲ್ಲ ನಾವೆಲ್ಲ ನಿಮ್ಗೆ ಬೆಂಬಲ, ಎಲ್ಲ ನಿಮ್ಗೆ ಬೆಂಬಲ ಅಂತಾರೆ. ಆದ್ರೆ ಯಾವಾಗ ನಮ್ಗೆ ಬೆಂಬಲ ಅಂತಂದ್ರೆ ನೀವು ಎನ್ರೋಲ್ ಮಾಡಿದ್ರೆ ಮಾತ್ರ, ನೀವು ವೋಟರ್ ಆದ್ರೆ ಮಾತ್ರ. ಜನರಲ್ ಎಲೆಕ್ಷನ್ ಆದ್ರೆ ನಾವು ಪಬ್ಲಿಕ್ ಅಲ್ಲಿ ಕೇಳ್ತೀವಿ, ಪಬ್ಲಿಕ್ ಅಲ್ಲಿ ಮಾತಾಡ್ತೀವಿ, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಆದ್ರೆ ಇದು ಆ ರೀತಿ ಅಲ್ಲ. ನೀವು ಯಾರು ಎನ್ರೋಲ್ ಮಾಡಿಸ್ತೀರಾ ಅವ್ರು ಮಾತ್ರ ಮತದಾರ ಆಗ್ಲಿಕ್ಕೆ ಇದಕ್ಕೆ ಅರ್ಹರಾಗಿರ್ತೀರಾ. ಹಾಗಾಗಿ ಆದ್ಮೇಲೆ ನಮ್ಮೆಲ್ಲರಲ್ಲೂ ಮತ್ತೊಮ್ಮೆ ವಿನಂತಿ ಮಾಡ್ಕೊಂಡು ಏನ್ 2015 ಜೂನ್ ನಲ್ಲಿ ನಡೆಯುವಂತ ಚುನಾವಣೆ, ಪ್ರತಿಪಕ್ಷದ ಚುನಾವಣೆ, ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ, ಶಿಕ್ಷಕರ ಬೆಂಬಲಿತ ಅಭ್ಯರ್ಥಿಯಾಗಿ ಇವತ್ತು ನಾನು ಇಲ್ಲಿ ಹಲವಾರು ಸಂಘಟನೆಗಳು, ಒಂದು ಸಂತೋಷ ಏನಂತಂದ್ರೆ ಇವತ್ತು ನಮ್ಮ ತಾಲೂಕಲ್ಲಿರ್ಬೋದು ಎಲ್ಲಾ ಸಂಘಟನೆಗಳು, ಶಿಕ್ಷಕರ ಸಂಘಟನೆಗಳು, ಖಾಸಗಿ ಶಾಲೆಗಳು, ಹೈಸ್ಕೂಲು, ಹೆಡ್ ಮಾಸ್ಟರ್ಸ್ ಎಲ್ಲಾ ರೀತಿಯಲ್ಲೂ ಸಹ ನನ್ನ ಕುಟುಂಬದ ಸದಸ್ಯ, ಇವನೊಬ್ಬ ಶಿಕ್ಷಕನಾಗಿದ್ದವರು, ಇವನು ಒಳ್ಳೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥವ್ರು ಅನ್ನೋ ರೀತಿಯಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಪಕ್ಷನೂ ಸಹ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾ ಇದೆ, ಬೆಂಬಲವನ್ನು ಕೊಡ್ತಾ ಇದೆ, ಆಶೀರ್ವಾದವನ್ನು ಮಾಡ್ತಾ ಇದೆ. ಆ ನಿಟ್ಟಂತ ಅದೆಲ್ಲ ಆಶೀರ್ವಾದವನ್ನು ಮಾಡಿಬಿಟ್ಟು ಆ ಜೂನ್ ನಲ್ಲಿ ನಡೆಯುವಂತ ಚುನಾವಣೆಯಲ್ಲಿ ಎಲ್ಲವೂ ಬೆಂಬಲವನ್ನು ಕೊಡ್ತಾ ಮಾಧ್ಯಮದವರು ಈ ಭಾಗದಲ್ಲಿ ನಾನು ಸಹ ಅನೇಕ ಕ್ಷೇತ್ರದಲ್ಲಿ ಇರ್ತಕ್ಕಂತ ವ್ಯಕ್ತಿಯಾಗಿ ನಿಮ್ಮ ಜೊತೆ ಒಬ್ಬ ನಿಮ್ಮ ಜೊತೆ ಜೊತೆಯಲ್ಲಿ ಬೆಳೆದವನಾಗಿದ್ದರಿಂದ ನಿಮ್ಮನ್ನು ವಿನಂತಿ ಮಾಡ್ಕೊತೀನಿ. ತಾವ್ಯಾರೆಲ್ಲ ಪ್ರತಿಯಾಗಿದ್ದೀರ ತಾವು ಸಹ ಎನ್ರೋಲ್, ಯಾಕಂದ್ರೆ ಇದು ನಿಮ್ಗೆ ಹಕ್ಕು. ನಾನು ಹಲವಾರು ನಮ್ಮ ರಾಜ್ಯದ ಇರ್ತಕ್ಕಂತ ಈ ಒಂದು ಏನು ನಮ್ಮ ಮೀಡಿಯಾ ಸಂಸ್ಥೆ ಸಹ ಒಂದು ವಿನಂತಿ ಮಾಡ್ಕೊಂಡಿದ್ದೇವೆ, ನೀವೇ ಎನ್ರೋಲ್ ಮಾಡಿ ಅಂತ. ಯಾಕಂದ್ರೆ ಪ್ರತಿಯೊಂದು ಹಕ್ಕು ಮತದಾನ ಮಾಡೋದು ಆಮೇಲೆ ನಿಮಗೆ ಇರ್ತಕ್ಕಂಥದ್ದು. ಹಾಗಾಗಿ ತಾವು ಸಹ ಎನ್ರೋಲ್ ಮಾಡ್ಕೊಂಡು ಆದ್ರೆ ವಿಶೇಷವಾಗಿ ಮನವಿ ಮಾಡ್ಕೊತೀನಿ, ನನಗೆ ನಿಮ್ಮ ಮತವನ್ನ ಹಾಕಿ, ನನಗೆ ನಿಮ್ಮ ಬೆಂಬಲ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಏನು ನನ್ನ ಕರೆಗೆ ಹೋಗ್ಬಿಟ್ಟು ಇವತ್ತು ತಾವೆಲ್ಲ ಆಗಮಿಸಿದ್ರ ನಮಗೆ ಹೃದಯ ತುಂಬಿದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.